ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ವಿದ್ಯಾಶ್ರೀ ಯೋಜನೆಯಡಿ ಅರ್ಜಿಗಳನ್ನು ಆಹ್ವಾನಿಸಿದ್ದಾರೆ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ವಿದ್ಯಾಶ್ರೀ ಸ್ಕಾಲರ್ಶಿಪ್ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ವಿಡಿಯೋನ ಸ್ಫೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡಿ ಸ್ನೇಹಿತರೆ. ಈ ಒಂದು ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ವಿದ್ಯಾಶ್ರೀ ಯೋಜನೆಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಈ ಒಂದು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ಒಂದು ವೆಬ್ಸೈಟ್ ಇಲ್ಲಿ ಕೊಟ್ಟಿದ್ದಾರೆ, ಸೇವಾಸಿಂಧು .karnataka.gov.in ಅಂತ. ಈ ಒಂದು ಸೇವಾಸಿಂಧು ಪೋರ್ಟಲ್ನಲ್ಲಿ ಈ ಒಂದು ವಿದ್ಯಾಶ್ರೀ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದು ಕೊಟ್ಟಿದ್ದಾರೆ ಸ್ನೇಹಿತರೆ. ಈ ಒಂದು ಅಲ್ಪಸಂಖ್ಯಾತರ ವಿದ್ಯಾಶ್ರೀ ಯೋಜನೆ ಹಾಸ್ಟೆಲ್ ಆಗದೇ ಇರುವಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಇದು ಅನ್ವಯಿಸ್ತದೆ. ಈ ಒಂದು ವಿದ್ಯಾಶ್ರೀ ಯೋಜನೆಯಲ್ಲಿ ಪ್ರತಿ ತಿಂಗಳು 1500 ರೂಪಾಯಿಯನ್ನು ಅವರ ಖಾತೆಗೆ ಜಮಾ ಮಾಡ್ತಾಗ್ತದೆ. ಒಂದು ವರ್ಷಕ್ಕೆ 10 ತಿಂಗಳಿಗೆ 15,000 ರೂಪಾಯಿಯನ್ನು ಸ್ಕಾಲರ್ಶಿಪ್ಪನ್ನು ಈ ಒಂದು ವಿದ್ಯಾಶ್ರೀ ಯೋಜನೆಯಲ್ಲಿ ಪಡ್ಕೋಬೋದು ಅಂತ ಹೇಳ್ತಾ ಇಲ್ಲಿ ಷರತ್ತುಗಳನ್ನು ಕೊಟ್ಟಿದ್ದಾರೆ. ಈ ಒಂದು ವಿದ್ಯಾಶ್ರೀ ಸ್ಕಾಲರ್ಶಿಪ್ ಪಡ್ಕೋದಕ್ಕೆ ಏನೆಲ್ಲ ಷರತ್ತುಗಳಂತೆ ಇದಾವೆ ಇಲ್ಲಿ ತಿಳಿಸ್ಕೊಡ್ತಾ ಇದೆ ನಿಮಗೆ ಒಂದೊಂದಾಗಿ. ಸ್ನೇಹಿತರೆ, ಮೊದಲನೇದಾಗಿ ವಿದ್ಯಾರ್ಥಿಗಳು ಗ್ರಾಮೀಣ ಪ್ರದೇಶದವರಾಗಿರ್ಬೇಕಂತ ಕೊಟ್ಟಿದ್ದಾರೆ. ವಿದ್ಯಾಶ್ರೀ ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಬೇಕಂದರೆ ಗ್ರಾಮೀಣ ಭಾಗದವರು ಮಾತ್ರ ಎಲಿಜಿಬಲ್ ಅಂತ ಕೂಡ ಕೊಟ್ಟಿದ್ದಾರೆ. ವ್ಯಾಸಂಗ ಮಾಡುವ ಕಾಲೇಜಿನಿಂದ ಕನಿಷ್ಠ 5 ಕಿಲೋಮೀಟರ್ ದೂರದಲ್ಲಿ ಇರಬೇಕಂತ ಕೂಡ ಕೊಟ್ಟಿದ್ದಾರೆ. ನಿಮ್ಮ ಕಾಲೇಜು ವ್ಯಾಸಂಗ ಮಾಡುವ ಸ್ಥಳದಿಂದ 5 ಕಿಲೋಮೀಟರ್ ದೂರದಲ್ಲಿ ಇರಬೇಕಂತ ಕೂಡ ಕೊಟ್ಟಿದ್ದಾರೆ. ಆದರೆ ವಿದ್ಯಾರ್ಥಿಯ ಸ್ವಂತ ಸ್ಥಳ ನಗರ ಅಥವಾ ಪಟ್ಟಣ ಆಗಿದ್ದು ಅವರು ಬೇರೆ ನಗರ ಪಟ್ಟಣದಲ್ಲಿರುವ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುತ್ತಿದ್ದಲ್ಲಿ ಅಂಥವರು ಈ ಸೌಲಭ್ಯಕ್ಕೆ ಅರ್ಹರಿರುತ್ತಾರೆ. ಒಂದೇ ನಗರದಲ್ಲಿ ವ್ಯಾಪ್ತಿಯಲ್ಲಿರುವವರು ಅರ್ಹರಿಲ್ಲ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಕೆಲವೊಬ್ಬರು ಗ್ರಾಮೀಣ ಪ್ರದೇಶದಿಂದ ಬೇರೆ ಒಂದು ನಗರಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದರೆ ಅಂಥವ್ರು ಕೂಡ ಅರ್ಹರಿರ್ತಾರೆ ಅಂತ ಕೊಟ್ಟಿದ್ದಾರೆ. ಹಾಗೆ ಒಂದೇ ನಗರದಲ್ಲಿ ಪಟ್ಟಣದಲ್ಲಿ ಓದ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ಇದಕ್ಕೆ ಅರ್ಹರಿಲ್ಲವೋ ಅಂತ ಕೊಟ್ಟಿದ್ದಾರೆ ನೋಡಿ. ಒಂದೇ ನಗರದಲ್ಲಿ ವ್ಯಾಪ್ತಿಯಲ್ಲಿ ಬರುವಂಥ ಇರುವವರು ಅರ್ಹರಿರ್ಬೋದು ಅಂತ ಕೊಟ್ಟಿದ್ದಾರೆ. ಗ್ರಾಮೀಣ ಪ್ರದೇಶದವರಿಗೆ ಮೊದಲ ಆದ್ಯತೆಯನ್ನು ನೀಡಲಾಗುತ್ತದೆ. ಅದೇ ರೀತಿಯಾಗಿ ಸ್ವೀಕೃತವಾದ ಅರ್ಹ ಅರ್ಜಿಗಳನ್ನು ಹಿಂದಿನ ವರ್ಷ ವಾರ್ಷಿಕ ಮತ್ತು ಸೆಮಿಸ್ಟರ್ ತರಗತಿಯಲ್ಲಿ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಇಳಿಕೆ ಕ್ರಮಾನುಸಾರ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿರುವ ಕೋರ್ಸ್ಗಳ ಆಧಾರದ ಮೇಲೆ ಪಟ್ಟಿಯನ್ನು ಸಿದ್ಧಪಡಿಸುವುದು ಅಂತ ಕೂಡ ಕೊಟ್ಟಿದ್ದಾರೆ. ಅಂದರೆ ಈ ಒಂದು ಆನ್ಲೈನ್ ಅಪ್ಲಿಕೇಶನ್ ಹಾಕಿದಂಥ ಒಂದು ಮೆರಿಟ್ ಆಧಾರದ ಮೇಲೆ ಇವರನ್ನು ಸೆಲೆಕ್ಷನ್ ಮಾಡ್ತಾರೆ. ಕಳೆದ ಒಂದು ಸೆಮಿಸ್ಟರ್ನಲ್ಲಿ ನೀವು ಪಡೆದಿರುವಂಥ ಮಾರ್ಕ್ಸು ಮತ್ತು ವಾರ್ಷಿಕ ಪರೀಕ್ಷೆಯಲ್ಲಿ ಪಡೆದಿರುವಂಥ ಮಾರ್ಕ್ಸನ್ನು ಆಧಾರದ ಮೇಲೆ ಒಂದು ಮೆರಿಟ್ ಲಿಸ್ಟನ್ನು ತಯಾರು ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ. ಒಂದು ಮೆರಿಟ್ ಆಧಾರದ ಮೇಲೆ ಒಂದು ಯೋಜನೆಯನ್ನು ಆಯ್ಕೆ ಮಾಡ್ತಾರಂತೆ ಕೊಟ್ಟಿದ್ದಾರೆ. ಈ ಒಂದು ಯೋಜನೆಯಲ್ಲಿ ಕೂಡ ಊಟ ವಸತಿ ಯೋಜನೆಯನ್ನು ಕೂಡ ಕಲ್ಪಿಸಲಾಗ್ತಾ ಇದೆ. ಈ ಒಂದು ಬಾಲಕ್ಯ ಮತ್ತು ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಲ್ಲಿ ಸ್ಥಳದಲ್ಲಿ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಮೀಸಲಿರುವ ಸ್ಥಾನಗಳನ್ನು ಭರ್ತಿ ಮಾಡುವಂತ ಕೂಡ ಕೊಟ್ಟಿದ್ದಾರೆ. ಯಾವೊಂದು ಅಲ್ಪಸಂಖ್ಯಾತ ಮೆಟ್ರಿಕ್ ನಂತರ ಬಾಲಕ ಬಾಲಕಿಯರ ವಸತಿ ನಿಲಯಗಳಲ್ಲಿ ಇನ್ನುಳಿದ ಮತ್ತು ಸ್ಥಳದಲ್ಲಿ ವಸತಿ ನಿಲಯಗಳಲ್ಲಿ ಅರ್ಜಿಗಳನ್ನು ಅಂದರೆ ಹೆಚ್ಚುವರಿ ಅರ್ಜಿಗಳನ್ನು ಒಂದು ವಸತಿ ನಿಲಯಕ್ಕೆ ಕನೆಕ್ಟ್ ಮಾಡ್ತೀವಿ ಅಂತ ಕೂಡ ಕೊಟ್ಟಿದ್ದಾರೆ. ಅಂದರೆ ಅಲ್ಪಸಂಖ್ಯಾತ ಮೆಟ್ರಿಕ್ ನಂತರದ ಬಾಲಕ ಮತ್ತು ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಲ್ಲಿ ಟೈಅಪನ್ನು ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ. ಅಂದರೆ ಲಭ್ಯತೆ ಆಧಾರದ ಮೇಲೆ ಅವರನ್ನು ಒಂದು ಹಾಸ್ಟೆಲ್ ವ್ಯವಸ್ಥೆಗೆ ಕಲ್ಪಿಸಿ ಕೊಡ್ತಾರೆ ಅಂತ ಕೊಟ್ಟಿದ್ದಾರೆ. ಹಾಸ್ಟೆಲ್ ಅರ್ಜಿಗಳು ಅಥವಾ ಹಾಸ್ಟೆಲ್ ಸೀಟುಗಳು ಭರ್ತಿಯಾದ ನಂತರ ಈ ಒಂದು ವಿದ್ಯಾಶ್ರೀ ಯೋಜನೆಗೆ ಪರಿಗಣಿಸಲಾಗುವುದು ಅಂತ ಕೂಡ ಸ್ಪಷ್ಟವಾಗಿ ಇಲ್ಲಿ ಕೊಟ್ಟಿದ್ದಾರೆ. ಅಂದರೆ ಮೊದಲಿಗೆ ಅವರು ವಿದ್ಯಾಶ್ರೀ ಯೋಜನೆಯಲ್ಲಿ ಅಪ್ಲಿಕೇಶನ್ ಹಾಕಿದರೆ ಒಂದು ಹಾಸ್ಟೆಲ್ಗಳನ್ನು ನೋಡ್ತಾರೆ, ಅವೈಲೇಬಿಲಿಟಿ ನೋಡಿಕೊಂಡು ಒಂದು ಹಾಸ್ಟೆಲ್ಗೆ ಕನೆಕ್ಟ್ ಮಾಡ್ತಾರೆ. ಅಂದರೆ ವಿದ್ಯಾರ್ಥಿಗಳನ್ನು ಸೇರಿಸ್ತಾರೆ. ಎಲ್ಲ ಒಂದು ಹಾಸ್ಟೆಲ್ನಲ್ಲಿ ಸಂಖ್ಯಾಬಲ ಒಂದು ಫುಲ್ ಆಗಿದ್ದರೆ ಅಂಥವ್ರನ್ನ ಈ ಒಂದು ವಿದ್ಯಾಶ್ರೀ ಯೋಜನೆಗೆ ಸ್ಕಾಲರ್ಶಿಪ್ ಯೋಜನೆಗೆ ಆಯ್ಕೆಯನ್ನು ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ. ಹಾಸ್ಟೆಲ್ ಸೆಲೆಕ್ಟ್ ಆದರೆ ನಿಮಗೆ ಸ್ಕಾಲರ್ಶಿಪ್ ಬರುವುದಿಲ್ಲ. ಹಾಸ್ಟೆಲ್ ಸೆಲೆಕ್ಟ್ ಆಗಿಲ್ಲ ಅಂದರೆ ಈ ಒಂದು ವಿದ್ಯಾಶ್ರೀ ಸ್ಕಾಲರ್ಶಿಪ್ಪನ್ನು ನೀವು ಪಡ್ಕೋಬೋದು. ವರ್ಷಕ್ಕೆ 15,000 ರೂಪಾಯಿ ಆಗುತ್ತೆ. ಪ್ರತಿ ತಿಂಗಳು 1500 ರೂಪಾಯಿಯನ್ನು ಅವರು ನಿಮಗೆ ನೇರವಾಗಿ ನಿಮ್ಮ ಅಕೌಂಟಿಗೆ ಜಮಾನ ಮಾಡ್ತಾರೆ. ಹಾಗೆ ಎಲ್ಲ ಒಂದು ಅರ್ಜಿಗಳನ್ನು ಕಡ್ಡಾಯವಾಗಿ ಸೇವಾಸಿಂಧು ಪೋರ್ಟಲ್ನಲ್ಲಿ ಹಾಕುವಂಥದ್ದು ಅಂತ ಕೊಟ್ಟಿದ್ದಾರೆ. ಈ ಒಂದು ಅರ್ಜಿಗಳನ್ನು ಕೇವಲ ಸೇವಾಸಿಂಧು ಮಾತ್ರನಲ್ಲಿ ಕೊಟ್ಟಿದ್ದಾರೆ ಅಂತ ಕೊಟ್ಟಿದ್ದಾರೆ. ಗ್ರಾಮನಲ್ಲೂ ಕೂಡ ನೀವು ಅಪ್ಲೈ ಮಾಡೋದು, ಕರ್ನಾಟಕದಲ್ಲೂ ಕೂಡ ಇದು ಅವೈಲೇಬಲ್ ಇದೆ, ಸೇವಾಸಿಂಧುನಲ್ಲಿ ಕೂಡ ಅವೈಲೇಬಲ್ ಇದೆ ಅಂತ ಕೊಟ್ಟಿದ್ದಾರೆ. ಹೆಚ್ಚಿನ ಮಾಹಿತಿಯಾಗಿ ಇಲಾಖೆ ಸಹಾಯವಾಣಿ ಕೂಡ ಈ ನಂಬರನ್ನು ಕೊಟ್ಟಿದ್ದಾರೆ. ಈ ಒಂದು ನಂಬರಿಗೆ ನೀವು ಸಂಪರ್ಕಿಸಲು ಕೊಟ್ಟಿದ್ದಾರೆ. ಏನಾದರೂ ನಿಮಗೆ ಡೌಟ್ ಇದ್ದರೆ ಈ ಒಂದು ನಂಬರಿಗೆ ನೀವು ಕರೆ ಮಾಡಿ ಮಾಹಿತಿಯನ್ನು ಪಡ್ಕೋಬೋದು. ವಿದ್ಯಾರ್ಥಿಗಳಿಗೆ ಕಡ್ಡಾಯವಾಗಿ ನೀರಣ ಸಂದಾಯ ಯೋಜನೆ ಅಂತ ಕೊಟ್ಟಿದ್ದಾರೆ. DBT ಮುಖಾಂತರ ಅವರ ಒಂದು ಖಾತೆಗೆ ನೇರವಾಗಿ ಅಮೌಂಟನ್ನು ಜಮಾ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಸ್ನೇಹಿತರೆ, ಈ ಒಂದು ಅಲ್ಪಸಂಖ್ಯಾತ ವಿದ್ಯಾಶ್ರೀ ಯೋಜನೆಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ಪ್ರಾರಂಭಿಕ ದಿನಾಂಕ ಇಲ್ಲಿ ನೋಡಿ ಕೊಟ್ಟಿದ್ದಾರೆ. 19/9/2022 ಅಂದರೆ ಇದೇ ತಿಂಗಳು 19ನೇ ತಾರೀಕು ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದಾವೆ. ಅರ್ಜಿ ಸಲ್ಲಿಸುವ ಒಂದು ಕೊನೆಯ ದಿನಾಂಕ ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೋಡಿ.
20/10/2022 ಒಂದು ಕೊನೆ ದಿನಾಂಕ ಇದೆ. ಮುಂದಿನ ತಿಂಗಳು 20ನೇ ತಾರೀಕುವರೆಗೂ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ಅರ್ಜಿಗಳ ಪರಿಶೀಲನೆ ಮತ್ತು ಗಣಕಯಂತ್ರದಲ್ಲಿ ಅಳವಡಿಸುವುದು ಮತ್ತು ಅರ್ಹ ಅರ್ಜಿಗಳ ಪಟ್ಟಿ ತಯಾರಿಸಲು ಕೊನೆಯ ದಿನಾಂಕ 25/10/2022 ಒಂದು ಶಾರ್ಟ್ ಲಿಸ್ಟನ್ನು ರೆಡಿ ಮಾಡ್ತಾರೆ, ಅಂದರೆ ಸೆಲೆಕ್ಷನ್ ಲಿಸ್ಟನ್ನು ಈ ಒಂದು ಡೇಟಿಗೆ ಬಿಡುಗಡೆ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳಿಗೆ ಅನುದಾನ ಬಿಡುಗಡೆ ಮಾಡಲು ಕೊನೆಯ ದಿನಾಂಕ ಅಂತ ಕೊಟ್ಟಿದ್ದಾರೆ. ಈ ಒಂದು ಡೇಟಿಗೆ ಅನುದಾನವನ್ನು ಬಿಡುಗಡೆ ಮಾಡ್ತಾರೆ. ಪ್ರತಿ ತಿಂಗಳು 1500 ರೂಪಾಯಿ ನಿಮ್ಮ ಅಕೌಂಟಿಗೆ ಜಮಾ ಆಗುತ್ತೆ ಮತ್ತು ವರ್ಷಕ್ಕೆ 15,000 ರೂಪಾಯಿ ಪಡ್ಕೋಬೋದು. ಈ ಒಂದು ಡೇಟಿಗಳು ಅನುದಾನ ಲಭ್ಯತೆ ಅನುಸಾರ ಅನುದಾನವನ್ನು ಬಿಡುಗಡೆ ಮಾಡಲಾಗುವಂತ ಕೊಟ್ಟಿದ್ದಾರೆ. ಈ ಒಂದು ಡೇಟ್ಗಳ ಪ್ರಕಾರ ಸ್ನೇಹಿತರಲ್ಲಿ ಕೊಟ್ಟಿದ್ದಾರೆ ನೋಡಿ. ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳಿಗೆ 1500 ರೂಪಾಯಿ ಅಂತೇಳಿ ಕೊಟ್ಟಿದ್ದಾರೆ ನೋಡಿ. ಪ್ರತಿ ತಿಂಗಳು 1500 ರೂಪಾಯಿ ನಿಮ್ಮ ಖಾತೆಗೆ ಜಮಾ ಆಗುತ್ತೆ, ವರ್ಷಕ್ಕೆ ಒಟ್ಟು 15,000 ರೂಪಾಯಿಯನ್ನು ನಿಗದಿ ಮಾಡಲಾಗಿದೆ ಅಂತೇಳಿ ಕೊಟ್ಟಿದ್ದಾರೆ. ಈ ಒಂದು ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಈ ಒಂದು ವಿದ್ಯಾಸಿರಿ ಯೋಜನೆ ಅಡಿಯಲ್ಲಿ ಈ ಒಂದು ಅಮೌಂಟನ್ನು ಕೊಡಲಾಗ್ತದೆ. ಇದು ಊಟ ವಸತಿ ಮತ್ತು ಅವರ ವಿದ್ಯಾಭ್ಯಾಸಕ್ಕೋಸ್ಕರ ಕೊಡ್ತಿರುವಂಥ ಅಮೌಂಟನ್ನು ಪ್ರತಿ ವರ್ಷಕ್ಕೆ 10,000 ವಿದ್ಯಾರ್ಥಿಗಳಿಗೆ ನೀಡಲಾಗ್ತಿದೆ ಅಂತ ಕೊಟ್ಟಿದ್ದಾರೆ. ಸುಮಾರು 15 ಕೋಟಿ ವೆಚ್ಚ ರೂಪಾಯಿ ಮಾಡ್ತಾ ಇದೆ ಈ ಒಂದು ಯೋಜನೆಗೆ. ಪ್ರತಿ ವರ್ಷ 15 ಕೋಟಿ ರೂಪಾಯಿಯನ್ನು ವಿದ್ಯಾರ್ಥಿಗಳಿಗೆ ನೀಡಲಾಗ್ತಾ ಇದೆ. ಸ್ನೇಹಿತರೆ, ಇಲ್ಲಿ ಅರ್ಹತೆಗಳು ಕೊಟ್ಟಿದ್ದಾರೆ, ನಮಗೆ ನಮಗೆ ಅರ್ಹತೆಯನ್ನು ಹೇಳಿಕೊಡ್ತಾ ಇದ್ದೀನಿ. ಭಾರತ ಪ್ರಜೆ ಆಗಿರಬೇಕು, ಕರ್ನಾಟಕದ ಕಾಯಂ ನಿವಾಸಿ ಆಗಿರಬೇಕು ಅಂತ ಕೊಟ್ಟಿದ್ದಾರೆ. ಭಾರತ ಸರ್ಕಾರ ರಾಜ್ಯ ಸರ್ಕಾರದ ಸೂಚನೆಯಲ್ಲಿ ಅಲ್ಪಸಂಖ್ಯಾತರ ಲಿಸ್ಟನ್ನು ಕೊಟ್ಟಿದ್ದಾರೆ. ಸಮುದಾಯಗಳ ಹೆಸರನ್ನು ಮುಸ್ಲಿಂ, ಕ್ರಿಶ್ಚಿಯನ್, ಜೈನ್, ಸಿಖ್, ಬೌದ್ಧ, ಪಾರ್ಸಿ ಸಮುದಾಯಕ್ಕೆ ಸೇರಿದವರಾಗಿರ್ಬೇಕು ಅಂತ ಕೊಟ್ಟಿದ್ದಾರೆ. ಈ ಒಂದು ಕಮ್ಯುನಿಟಿಯವರಿಗೆ ಮಾತ್ರ ಈ ಒಂದು ಅಲ್ಪಸಂಖ್ಯಾತ ವಿದ್ಯಾರ್ಥಿರಿ ಯೋಜನೆಯನ್ನು ದೊರೆಯುತ್ತೆ ಅಂತ ಹೇಳ್ಬೋದು. ಹಾಗೆ ಈ ಒಂದು ಸ್ಕಾಲರ್ಶಿಪ್ ಯೋಜನೆ ಮೆಟ್ರಿಕ್ ನಂತರದ ಕೋರ್ಸ್ಗಳಾಗಿರ್ಬೇಕು ಅಂತ ಕೊಟ್ಟಿದ್ದಾರೆ. PUC ಡಿಗ್ರಿ ಅಬೌವ್ ಕೋರ್ಸ್ಗಳಾಗಿದ್ದರೆ ಈ ಒಂದು ಎಲಿಜಿಬಿಲಿಟಿ ಅಂತ ಕೊಟ್ಟಿದ್ದಾರೆ. ಹಾಗೆ ವಾರ್ಷಿಕ ಆದಾಯ ಕೂಡ ಇಲ್ಲಿ ಕೊಟ್ಟಿದ್ದಾರೆ, 2.5 ಲಕ್ಷಕ್ಕಿಂತ ಒಳಗಡೆ ಇರಬೇಕಂತ ಕೊಟ್ಟಿದ್ದಾರೆ. ಪ್ರವರ್ಗ 1ರಲ್ಲಿ ಬರುವಂಥ ಈ ಒಂದು ಕಮ್ಯುನಿಟಿಯವರಿಗೆ 2,50,000 ರೂಪಾಯಿಗಿಂತ ಒಳಗಡೆ ವಾರ್ಷಿಕ ಆದಾಯ ಇರಬೇಕಂತ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಪ್ರವರ್ಗ 2A ಬರುವಂಥ ಈ ಒಂದು ಸಮುದಾಯಗಳಿಗೆ 2 ಲಕ್ಷ ರೂಪಾಯಿ ಒಳಗಡೆ ಒಂದು ವಾರ್ಷಿಕ ಆದಾಯ ಇರಬೇಕಂತ ಕೂಡ ಕೊಟ್ಟಿದ್ದಾರೆ. ಸ್ನೇಹಿತರೆ, ಇಲ್ಲಿ ನಿಮಗೆ ನೋಡ್ತಾ ಇದ್ದಾರೆ ಯಾವೆಲ್ಲ ಒಂದು ಕಮ್ಯುನಿಟಿಯವರು ವಿದ್ಯಾರ್ಥಿಗಳಿಗೆ ಪೋಷಕರ ಒಂದು ವಾರ್ಷಿಕ ಆದಾಯ 2 ಲಕ್ಷಕ್ಕಿಂತ ಕಡಿಮೆ ಇರಬೇಕಂತ ಕೊಟ್ಟಿದ್ದಾರೆ. ಸ್ನೇಹಿತರೆ, ಈ ಒಂದು ಯೋಜನೆ ಒಂದೇ ಕುಟುಂಬದ 2 ಗಂಡು ಮಕ್ಕಳು ಮಾತ್ರ ಯೋಜನೆಗೆ ಅರ್ಹರು, ಆದರೆ ಈ ನಿರ್ಬಂಧ ಹೆಣ್ಣು ಮಕ್ಕಳಿಗೆ ಅನ್ವಯಿಸುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಒಂದು ಕುಟುಂಬದಲ್ಲಿ 2 ಗಂಡು ಮಕ್ಕಳಿಗೆ ಕೊಡ್ತಾರೆ ಅಂತ ಕೊಟ್ಟಿದ್ದಾರೆ. ಹೆಣ್ಣು ಮಕ್ಕಳಿಗೆ ಇದು ಅನ್ವಯ ಆಗೋದಿಲ್ಲ ಅಂತ ಕೂಡ ಸ್ಪಷ್ಟವಾಗಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಗರ್ಲ್ಸ್ಗೆ ಇದು ಅನ್ವಯಿಸೋದಿಲ್ಲ, ಬಾಯ್ಸ್ಗೆ ಇದು ಅನ್ವಯಿಸದಂತೆ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿರುವ ಕಾಲೇಜು ಇರುವ ಜಿಲ್ಲೆಯಲ್ಲಿ ಅರ್ಜಿಗಳನ್ನು ಸಲ್ಲಿಸತಕ್ಕದ್ದು ಅಂತ ಕೂಡ ಕೊಟ್ಟಿದ್ದಾರೆ. ಯಾವ ಒಂದು ಡಿಸ್ಟಿಕ್ನಲ್ಲಿ ನೀವು ಓದ್ತಾ ಇದ್ದಾರೆ ಅದೇ ಒಂದು ಡಿಸ್ಟಿಕ್ಕು ಮತ್ತು ತಾಲೂಕು ಕೇಂದ್ರದಲ್ಲಿ ಈ ಒಂದು ಅರ್ಜಿಗಳನ್ನು ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ. ಹಾಗೆ ಇನ್ನೊಂದು ವಿಶೇಷ ಸೂಚನೆ ಏನಪ್ಪ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ, ಮುಕ್ತ ವಿಶ್ವವಿದ್ಯಾಲಯ ಅಥವಾ ದೂರ ಶಿಕ್ಷಣ ಓಪನ್ ಯೂನಿವರ್ಸಿಟಿ ಮಾಡುವಂಥ ಅಭ್ಯರ್ಥಿಗಳಿಗೆ ಇದು ಅನ್ವಯ ಆಗಲಿಲ್ಲ ಅಂತ ಕೂಡ ಕೊಟ್ಟಿದ್ದಾರೆ. ಒಂದು ಓಪನ್ ಯೂನಿವರ್ಸಿಟಿ ಆಗಿರ್ಬೋದು, ಒಂದು ದೂರ ಶಿಕ್ಷಣ ಆಗಿರ್ಬೋದು, ಇಂಥ ಒಂದು ಕೋರ್ಸ್ಗಳಿಗೆ ಇದು ಅನ್ವಯ ಆಗೋದಿಲ್ಲ ಅಂತ ಕೊಟ್ಟಿದ್ದಾರೆ. ಈ ಒಂದು ಸೌಲಭ್ಯ ಸಿಗುವುದಿಲ್ಲ ಅಂತ ಕೂಡ ಕೊಟ್ಟಿದ್ದಾರೆ. ರೆಗ್ಯುಲರ್ ಕೋರ್ಸ್ಗಳು ಯಾರು ಮಾಡಿರ್ತಾರೆ ಅಂಥವ್ರಿಗೆ ಮಾತ್ರ ಇದು ಅನ್ವಯ ಆಗುತ್ತದೆ. ಸ್ನೇಹಿತರೆ, ಇದಿಷ್ಟು ಈ ಒಂದು 2022-23 ಸಾಲಿನ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ವಿದ್ಯಾಸಿರಿ ಯೋಜನೆಯಡಿ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಇದರಲ್ಲಿ ಏನಾದರೂ ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ, ಹೆಚ್ಚಿನ ಮಾಹಿತಿಯನ್ನು ನೀಡುತ್ತೇನೆ. ನೆಕ್ಸ್ಟ್ ಇದರ ಇನ್ನೊಂದು ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮ್ಮ ವೀಡಿಯೋಸನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಹಾಗೆ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರ ಅಂಥವ್ರು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಹಾಕಿದನ್ನು ಪ್ರೆಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.